ಎಲ್ರಿಗೂ ನಮಸ್ಕಾರ. ನಾನು ಸಂತು ಮಾತಾಡ್ತಿದ್ದೀನಿ, ಕೊರಿಯೋಗ್ರಾಫರ್. ರಾಬರ್ಟಲ್ಲಿ ಜೈ ಶ್ರೀರಾಮ್ ಮತ್ತು ಬಾಬಾ ನಾರಡಿ ಎರಡು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ. ಆ್ಯಕ್ಚುಲಿ ಇದೊಂದು ವಿಜುವಲ್ ಟ್ರೀಟ್ ಸಾಂಗ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಲರ್ಫುಲ್ಲು, ಯಾಕಂದರೆ ಡಿ ಬಾಸ್ನ ಈ ಥರ ಯಾರು ನೋಡಿರಲ್ಲ, ಹೊಸ ಡಿ ಬಾಸ್ನ ಹೊಸ ಥರ ನೋಡೋಕ್ಕೆ ಫ್ಯಾನ್ಸ್ಗೆ ಹಬ್ಬ ಇದು. ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿದೆ. ದರ್ಶನ್ ಸರ್ ನಾವು ಫಸ್ಟ್ ಸಿನಿಮಾ ಮಾಡ್ತಾಯಿರೋದು, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಏನಂತೀವಿ, ಎಲ್ರಿಗೂ ಈ ಲಕ್ ಸಿಗಲ್ಲ. ಸೊ ನಾನು ಮಾಸ್ಟ್ರಾಗಿ ಹೊಸದಾಗಿ ಮಾಸ್ಟ್ರಾಗಿದ್ದ ತಕ್ಷಣ ನಂಗೆ ಡಿ ಬಾಸ್ದು ಒಂದು ಸಾಂಗ್ ಚಾನ್ಸ್ ಸಿಕ್ಕಿದೆ. ತರುಣ್ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಂಕರ್ ಮಹಾದೇವನ್ ಸರ್ ಆಡಿದ್ದಾರೆ. ಒಂದು ಅದ್ಭುತ ಟೂನ್ ಇದೆ. ಅರ್ಜುನ್ ಜನ ಸರ್ ಮ್ಯೂಸಿಕ್ಕು. ತುಂಬ ಖುಷಿ ಆಯಿತು ನನಗಂತೂ ಈ ಸಾಂಗ್ ಮಾಡಿರೋದು. ಅಂದರೆ ಒಂದು ಗ್ರ್ಯಾಂಡ್ ಇಯರ್ ಆಗಿರ್ಬೋದು, ಒಂದು ಪ್ರೊಡ್ಯೂಸರ್ ಖರ್ಚು ಮಾಡಿರೋದಾಗಿರ್ಬೋದು, ನಮ್ಮ ಸುಧಾಕರ್ ಸರ್ ವಿಜುವಲೇಷನ್ಸ್ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಇದು ಆ್ಯಕ್ಚುಲಿ ಡೈರೆಕ್ಟರ್ ಸರ್ದು ಥಾಟ್ ಇದು. ಯಾಕಂದರೆ ಇದು ಬಿಫೋರ್ ಒಂದು ಸೀನ್ ಬರುತ್ತೆ, ಒಂದು ಇಂಟ್ರೊಡಕ್ಷನ್ ಸೀನ್ ಬರುತ್ತೆ. ಸೊ ಆ ಇಂಟ್ರೊಡಕ್ಷನ್ ಸೀನಿಂದ ಇದು ಕಂಟಿನ್ಯೂಷನ್ ಆಗುತ್ತೆ. ಸೊ ತರುಣ್ ಸರ್ ನನಗೆ ಫಸ್ಟ್ ಟೈಮ್ ಹೇಳಿದಾಗ ಈ ಥರ ಗೆಟಪ್ ಇರುತ್ತೆ ಅಂದಾಗ ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಹೆಂಗೆ ಕಾಣಿಸ್ಬೋದಪ್ಪ, ಹೆಂಗೆ ಅಂದರೆ ಅದಕ್ಕೆ ಹೆಂಗೆ ನಾವು ಮೂಮೆಂಟ್ಸ್ ಮಾಡಿಸ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ವಿ. ಆವಾಗಲೇ ಅದು ಹುಕ್ ಮೂಮೆಂಟ್ ಬಂದಿದ್ದು, ಜೈ ಶ್ರೀರಾಮ್ ಅಂತ ಒಂದು ಹುಕ್ ಮೂಮೆಂಟ್ ಹಾಕಿದ್ವಿ. ಬಾಸಿ ಗೆಟಪಲ್ಲಿ ಬರ್ಬೇಕಾದ್ರೇ ನಮಗೊಂದು ವೈಬ್ರೇಷನ್ ಇತ್ತು ಸೆಟ್ಟಲ್ಲಿ. ಯಾಕಂದರೆ ನಾನು ಹಿಂದಿನ ದಿವಸ ಹೋಗಿ ನೋಡಿದಾಗ ಆ ಚಿಕ್ಕದು ಒಂದು ಪೋರ್ಷನ್ ಸೀನ್ ಏನೋ ಮಾಡ್ತಾಯಿದ್ರು. ಸೊ ಸರ್ ಕರೆದಿದ್ರು ನನಗೆ, ಒಂದು ಸಲ ನೋಡು ಅವ್ರ ಗೆಟಪ್ ಅದೆಲ್ಲ ಹೆಂಗಿರುತ್ತೆ ಅಂತ. ಸೊ ಸೆಟ್ಟಲ್ಲಿ ಹೋಗಿ ನೋಡಿದಾಗಲೇ ನನಗೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಯಿತು, ಒಂದು ಪಾಸಿಟಿವ್ ಎನರ್ಜಿ ಇತ್ತು. ಹಿಂಗೆ ಕಾಣಿಸ್ತಾರಲ್ಲ, ಹಿಂಗೆ ನಾವು ಸಾಂಗ್ ಹಿಂಗೆ ತೆಗಿಬೋದು ಅನ್ನೋದು ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡಿದಂಥ ಸಾಂಗ್. ಆ್ಯಕ್ಚುಲಿ ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಅದೊಂದು ಹುಕ್ ಮೂಮೆಂಟ್ ಅದು, ಯಾಕಂದರೆ ಜೈ ಶ್ರೀ ರಾಮ ರಾಮ ರಾಮ್ ಅಂತ ಒಂದು ಹುಕ್ ಲೈನ್ ಬರುತ್ತೆ. ಸೊ ಒಂದು 4-5 ಥರ ವೆರೈಟಿ ಒಂದು ಮೂಮೆಂಟ್ಸ್ ಒಂದು ರಿಹರ್ಸಲ್ ಮಾಡ್ತಾನೇ ಇದ್ದು ಡೈಲಿ. ಸೊ ಅದರಲ್ಲಿ ಒಂದು 2-3 ಮೂಮೆಂಟ್ ಡೈರೆಕ್ಟರ್ ಸರ್ ತೋರಿಸಿದ್ವಿ, ಅವ್ರಿಗೂ ಇಷ್ಟ ಆಗೋಯ್ತು, ಇದು ಮಾಡೋಣ, ಇದು ಎಲ್ಲರೂ ಮಾಡ್ತಾರೆ. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಆಬ್ವಿಯಸ್ಲಿ ಎಲ್ಲರೂ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂತೀವಿ. ಸೊ ಅದನ್ನೊಂದು ಮೈಂಡಲ್ಲಿ ಇಟ್ಕೊಂಡು ನಮ್ಮ ಅಸ್ಟೆಂಟ್ ಆಗಿರು, ನಮ್ಮ ಅಸ್ಟೆಂಟ್ ಪ್ರವೀಣ ಆಗಿರ್ಬೋದು, ಹುಸೇನು, ಪ್ರಭು, ಶ್ರೀಧರ್ ಎಲ್ಲರೂ ಒಂದು ನಾವೆಲ್ಲ ಒಂದು ಗ್ರೂಪಾಗಿ ಸೇರಿ ಅದನ್ನು ಮಾಡಿದಂಥ ಒಂದು ಖಂಡಿತ. ಯಾಕಂದರೆ ಅದು ಅವರು ಮಾಡ್ಬೇಕಾದ್ರೇ ನಾವು ಅಕ್ಕಪಕ್ಕದಲ್ಲಿ ಯಾರನ್ನೂ ನೋಡಲ್ಲ, ಅವ್ರ ಮೇಲೆ ಫೋಕಸ್ ಆಗುತ್ತೆ. ನನಗೆ ಗೊತ್ತಿರಲಿಲ್ಲ ಅದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಯಾಕಂದರೆ ನಾವು ಮಾಡ್ಬೇಕಾದ್ರೆ ಏನೋ ಸಿಂಪಲ್ ಅಂತ ಅನ್ನಿಸ್ತು, ಬಟ್ ಅವ್ರು ಮಾಡಿದಾಗ ಆ ಸ್ಟೆಪ್ಸೇ ಬೇರೆ ಥರ ಇತ್ತು. ಅವರು ಒಂದು ಸಲ ಮಾಡಿ ಮಾನಿಟ್ರ್ ನೋಡಿದಾಗ ತುಂಬ ಖುಷಿಯಾಗಿದ್ರು. ಕರೆದು ಒಂದೇ ಮಾತಂದಿದ್ದು, ನಿಂಗೆ ದೊಡ್ಡ ಫ್ಯೂಚರ್ ಇದೆ, ಇನ್ನೂ ದೊಡ್ಡ ಮಾಸ್ಟರ್ ಆಗ್ತೇನೆ, ಇನ್ನೂ ಚೆನ್ನಾಗಿ ಬೆಳೀತೀಯ ಅಂತ ಒಂದು ಕಾಂಪ್ಲಿಮೆಂಟ್ ಸಿಕ್ತು. ತುಂಬ ಖುಷಿ ಆಯಿತು. ನಾನು ಅಂದರೆ ಡಿ ಬಾಸ್ಗೆ ಸಾಂಗ್ ಮಾಡ್ತೀನಂತ ನನ್ನ ಮೈಂಡಲ್ಲೇ ಇರಲಿಲ್ಲ. ಅಂದರೆ ಇದು ನನ್ನೊಂದು ಕನಸ್ತಾರ ನನಗೆ ಇನ್ನೂ, ಯಾಕಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಓ ನಾವು ಇನ್ನೂ ಈಗ ಮಾಸ್ಟರ್ ಆಗಿರೋದು. ಒಂದೊಂದೇ ಚಿಕ್ಕ ಚಿಕ್ಕ ಸಿನಿಮಾ ಮಾಡಿ ನಾವು ಪ್ರೂವ್ ಮಾಡಿ ಆಮೇಲೆ ಇಲ್ಲಿ ನಾವು ಎಂಟ್ರಿ ಆಗಬೇಕು ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು. ಬಟ್ ನಾನು ಮಾಸ್ಟರ್ ಆಗ್ತದೆ, ತರುಣ್ ಸರ್ ಕರ್ ನನಗೆ ಸಾಂಗ್ ಕೊಟ್ಟು ಮಾಡು ನೀನು ಡಿ ಬಾಸ್ದು ಅಂದಾಗ ಅದು ನಾನು ಹೇಳಿದ್ನಲ್ಲ, ಇನ್ನೂ ನನ್ನ ಡ್ರೀಮಿಯಾಗೇ ಇದೆ ಇದು. ತುಂಬ ಖುಷಿ ಆಯಿತು ಸರ್. ಅಂದರೆ ನನ್ನ ಎಲ್ಲೂ ನನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಲ್ಲ ನನ್ನ ಖುಷಿನ. ಸೊ 11 ಅದು ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ, ಆ ದೊಡ್ಡ ಸ್ಕ್ರೀನಲ್ಲಿ ನೋಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಸರ್. ನನ್ನ ಇದಕ್ಕಿನ್ನೂ ಮುಂಚೆ ನಾನು ಅಸ್ಟೆಂಟಾಗಿ ಮಾಡಿದ್ದೀನಿ, ಡ್ಯಾನ್ಸರಾಗಿ ಮಾಡಿದ್ದೀನಿ. ಅವಾಗಿಂದನೂ ಒಂದು ಚಿಕ್ಕು ಮೈಂಡಲ್ಲಿರುತ್ತೆ. ಯಾಕಂದರೆ ಡಿ ಬಾಸ್ ಅಂದ್ರೇ ಒಂದು ಪವರ್. ನಾವು ಗ್ರೂಪಲ್ಲಿ ಆಡ್ಬೇಕಾದ್ರೆ ಅವ್ರು ಬಂದ್ರೇ ಒಂದು ಮಜಾ ಸೆಟ್ಟಲ್ಲಿ. ಅವ್ರು ಬಂದು ಅವರು ಆ ಒಂದು ಚಿಕ್ಕ ಚಿಕ್ಕ ತುಂಟತನ ಆಗಿರ್ಬೋದು, ರೇಗ್ಸೋದಾಗಿರ್ಬೋದು ಡ್ಯಾನ್ಸರ್ಸ್ಗೆ, ಇಲ್ಲ ನಾವು ಅಂದರೆ ಕೆಲವೊಂದೆಲ್ಲ ಡ್ಯಾನ್ಸರ್ಸ್ಗೆ ಅಂದರೆ ಅವ್ರು ಪ್ರವಾಗಿ ಮಾತಾಡೋದಾಗಿರ್ಬೋದು, ಅವಾಗಿಂದನೇ ಒಂಥರ ನಾನು ಅವ್ರ ಮೇಲೆ ಫ್ಯಾನ್ ನಾನು. ಇವತ್ತು ನಾನು ಡ್ಯಾನ್ಸರಾಗಿ ಅಸ್ಟೆಂಟಾಗಿ ಇವತ್ತು ನಾನು ಮಾಸ್ಟರಾಗಿ ಅವ್ರಿಗೆ ಮಾಡ್ತೀನಿ ಅನ್ನೋದೇ ನನಗೊಂದು ದೊಡ್ಡ ವಿಷಯ, ಒಂದು ದೊಡ್ಡ ಚಾಲೆಂಜ್ ಅಂತ. ಸರಿ, ಆಂಜನೇಯ ಅಂತ ಬಂದಾಗಲೇ ನಾವು ಏನಂತೀವಿ, ನಾವು ಈ ಫ್ಯಾನ್ಸಿ ಡ್ರೆಸ್ ಎಲ್ಲ ನೋಡಿರ್ಬೋದು. ಯಾವಾಗಲೂ ಈ ಫ್ಯಾನ್ಸಿ ಡ್ರೆಸ್ ಅಂದ ತಕ್ಷಣ ಮಕ್ಳಿಗೆ ಫಸ್ಟ್ ಹಾಕ್ಸೋದೆ ಆಂಜನೇಯ ಎಂದು, ಇಲ್ಲ ರಾಮನ್ ಗೆಟಪ್ಪು ಆ ಥರ. ಸೊ ಒಂದು ಚಿಕ್ಕ ಥಾಟ್ ಅನ್ನಿಸ್ತು, ಈ ಛೋಟಾ ಭೀಮ ಅದು ಇದೆಲ್ಲ ನಾವು ನೋಡ್ತಾ ಇರ್ತೀವಲ್ಲ, ಅದೊಂದು ಕ್ಯೂಟ್ನೆಸ್, ಒಂದು ಸ್ಕ್ರೀನ್ ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ ಅಂತ ಒಂದು ಥಾಟ್ ಇತ್ತು. ಸೊ ಆ ಥಾಟ್ನ ಹಂಗೆ ಅಲ್ಲಿ ಯೂಸ್ ಮಾಡ್ಕೊಂಡು ಖಂಡಿತ ನಾವು ಸೆಟ್ಟಲ್ಲಿ ಏನಾಗುತ್ತೆ ಅಂದರೆ, ಅದು ಹೊಸದಾಗೆಲ್ಲ ಆ ಜಾಗ ಫುಲ್ ಒಂಥರ ಕಾಡು ಥರ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಹೊಸದಾಗಿ ಕ್ಲೀನ್ ಮಾಡಿರೋದು. ಸೊ ನಾವು ಹೊಸದಾಗಿ ಕ್ಲೀನ್ ಮಾಡಿದಾಗ ಏನಾಗುತ್ತೆ, ಅವುಗಳು ಎಲ್ಲೂ ಹೋಗಲ್ಲ ಆಚೆ, ಎಲ್ಲ ಅಲ್ಲಲ್ಲೇ ಇರುತ್ತೆ. ಸೊ ಒಂದು ಸೆಟ್ ಎಂಟ್ರಿ ಆಗಿದ ತಕ್ಷಣ ಮಕ್ಕಳು ನೋಡ್ಕೊಳಕ್ಕಂತೇ ಒಂದು 10 ಜನ ಗ್ರೂಪ್ ಇತ್ತು. ಯಾಕಂದರೆ ಮಕ್ಕಳು ಎಲ್ಲಂದ್ರೆ ಒಂದು ಟೇಕ್ ಆಗಿ ರಿಲ್ಯಾಕ್ಸ್ ಅಂದ ತಕ್ಷಣ ಒಂದು ಸ್ವಲ್ಪ ಜನ ಅತ್ ಕಡೆ ಹೋಗೋರು, ಇದು ಕಡೆ ಹೋಗೋರು. ಸೊ ಡಿ ಬಾಸ್ ಆಗಿರ್ಬೋದು, ಟೀಮ್ ಆಗಿರ್ಬೋದು, ಎಲ್ಲರೂ ಹೇಳ್ತಾಯಿದ್ರು ಎಲ್ಲ ಹತ್ ಕಡೆ ಇರ್ಕೋ, ತುಂಬ ಕಡೆ ಹೋಗ್ಬೇಡಿ, ಎಲ್ಲ ಒಂದೇ ಕಡೆ ಇರಿ, ಒಂದೇ ಕಡೆ ಇರಿ ಅಂತ. ಸೊ ಆಲ್ಮೋಸ್ಟ್ ನಮ್ಮ ಆ ಪ್ರೊಟೆಕ್ಷನಲ್ಲೇ ನಾವೆಲ್ಲ ಶೂಟ್ ಮಾಡಿವಿ ಸರ್. ಅವರು ನನ್ನ
ತುಂಬ ಕಡಿಮೆ ನೋಡಿದಾಗ ನಾನು ಯಾಕಂದ್ರೆ ನಾನು ಜಾಸ್ತಿ ಡೈರೆಕ್ಟರ್ ಸರ್ ಹತ್ರನೇ ಡೈರೆಕ್ಟರ್ ಆಗಿರ್ಬೋದು ನಮ್ಮ ಕ್ಯಾಮರಾಮನ್ ಸುಧಾ ಸರ್ ಆಗಿರ್ಬೋದು ಅವ್ರ ಜೊತೆನೇ ಇನ್ವಾಲ್ವ್ ಆಗ್ತಿದೆ ಬಟ್ ಒಂದ್ಸಲ ಸೆಟ್ಟಿಗೆ ಬಂದಾಗ ಅವರು ಅವ್ರದ್ದೇ ಒಂದು ಸ್ಟೈಲು ಅವರೊಂದು ಇದು ಆಮೇಲೆ ಪ್ರೊಡ್ಯೂಸರ್ ಸರ್ ಅಂತಲೇ ಅನ್ಸಲ್ಲ ಯಾಕಂದ್ರೆ ನಾವು ಕೇಳಿದ್ದು ನನ್ನ ಕೇಳಿದ ಒಂದು ಎಕ್ವಿಪ್ಮೆಂಟ್ಸು ಇಲ್ಲ ಅಂತ ಹೇಳಿಲ್ಲ ಅಂದರೆ ನಾನು ಕೊಟ್ಟಿರೋ ಲಿಸ್ಟಲ್ಲಿ ಒಂದು ಹೊಡೆದಾಕಿಲ್ಲ ಇದೇನಕ್ಕೆ ಬೇಕು ಇದೇನಕ್ಕೆ ಬೇಕು ಅಂತ ಹೊಡೆದಾಕಿಲ್ಲ ನಾ ಏನು ಕೇಳಿದ್ವು ಅದಷ್ಟು ಕೊಟ್ಟರೆ ಅದಕ್ಕೆ ಇವತ್ತು ಆ ವಿಜುವಲ್ ಆ ಗ್ರ್ಯಾಂಡಿಯರ್ ಟ್ರೀಟ್ ಹಂಗೆ ಕಾಣಿಸುತ್ತೆ ಯಾಕಂದರೆ ಅವರಿಲ್ಲ ಅಂದರೆ ಈ ಸಾಂಗ್ ಅಷ್ಟು ಟ್ರೀಟ್ ಅಷ್ಟು ಗ್ರ್ಯಾಂಡಿಯರ್ ಬರೋಕ್ಕೆ ಸಾಧ್ಯವೇ ಇಲ್ಲ ಥ್ಯಾಂಕ್ ಯು ಉಮಾಪತಿ ಸರ್ ಆ್ಯಂಡ್ ಸುಧಾ ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಂದೂವರೆ ಎರಡು ಖರ್ಚಾಗಿರ್ಬೋದು ಅಂದರೆ ನಾವು ಇದ್ರಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಲ್ವಲ್ಲ ನಮಗೆ ಅಂದರೆ ನಮಗೇನು ಬೇಕು ನಾವು ಕೇಳ್ತೀವಿ ಅದು ಎಷ್ಟು ಖರ್ಚಾಗಿದೆ ಎಷ್ಟು ಅಂತ ನಾವು ಲೆಕ್ಕ ಹಾಕಕ್ಕೆ ಹೋಗಲ್ಲ ಬಟ್ ಅವರು ನಮ್ಗೆ ಅವರು ಲೆಕ್ಕ ಹಾಕಿಲ್ಲ ಅವ್ರಿಗೇನಂದರೆ ಒಂದು ಶಾರ್ಟ್ ನೋಡೋರು ಅವರೇ ಹೇಳ್ತಾರೆ ಈ ಶಾರ್ಟ್ ಏನಾದ್ರು ಗ್ರ್ಯಾಂಡಿಯರ್ ಕಮ್ಮಿ ಆಯಿತು ಅಂದರೆ ಯಾಕೆ ಮಸ್ಟರ್ ಕಮ್ಮಿ ಆಯಿತು ಬೇಕಾ ಇನ್ನೂ ಹಾಕಿ ಇನ್ನೂ ತರಿಸಿ ಯಾಕಂದರೆ ನೆಕ್ಸ್ಟ್ ಡೇಗೆ ಏನು ಬೇಕು ನಿಮಗೆ ಇನ್ನೂ ಏನಾದ್ರು ಗ್ರ್ಯಾಂಡಿಯರ್ ಹಾಕಿ ಅಂತ ಅಂದರೆ ದುಡ್ಡು ನೋಡಿ ಖರ್ಚು ಮಾಡಿದವರಲ್ಲ ಅವರು ಅವ್ರಿಗೆ ವಿಜುವಲ್ ಬೇಕು ಅಷ್ಟೇ ಖಂಡಿತ ಸರ್ ಯಾಕಂದರೆ ಒಂದು ನನಗೆ ಗೊತ್ತು ಒಂದು ಟೆಕ್ನಿಷಿಯನ್ಸೇ ಗೊತ್ತಿರುತ್ತೆ ಆ ಬೆಲೆ ಎಷ್ಟು ಅಂತ ಯಾಕಂದರೆ ನಾವೊಂದು ಈಗ ನಾವೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾನ್ ವೆಜ್ ತಿನ್ನಲ್ಲ ಸೊ ಆ ಸೆಟ್ಟೇ ಒಂದು ದೇವಸ್ಥಾನ ಥರ ಇತ್ತು ಸೆಟ್ ಎಂಟ್ರಿ ಹಾಕ್ತದಂಗಲೇ ಒಂದು ದೇವಸ್ಥಾನ ಫೀಲ್ ಬರೋದು ಆಂಜನೇಯನ ಗೆಟಪ್ ಆಗಿರ್ಬೋದು ರಾಮನ ಗೆಟಪ್ ಆಗಿರ್ಬೋದು ಒಂದು 100 ಅಡಿ ಕಟೌಟ್ ರಾಮಂದು ಕಟೌಟ್ ಆಗಿರ್ಬೋದು ಸೊ ಅಲ್ಲಿ ನಮಗೆ ನಾವು ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ವಿ ಸೊ ಬಾಸ್ ಹೇಳಿದಾಗ ನನಗೆ ಶಾಕ್ ಆಯಿತು ಬಾಸೆ ಬಿಟ್ಬಿಟ್ಟು ಅವ್ರು ಇನ್ನೇನು ನಾವು ತಿನ್ನೋದು ಅನ್ನೋದು ನಾವು ತಿನ್ನೋದು ಬಿಟ್ಬಿಟ್ಟಿದ್ವಿ ಆ ಟೈಮಲ್ಲಿ ಸರ್ ನಂಗೆ ಖಂಡಿತ ನಾನು ಸಾಂಗ್ ಮಾಡಿದಾಗಿಂದ ನಾನು ಎಡಿಟ್ ಮಾಡಿ ಇನ್ನೂ ನಾನು ಸಾಂಗ್ ನಾನು ನೋಡಿಲ್ಲ ಯಾಕಂದರೆ ಎಡಿಟ್ ಮಾಡಿ ಸುಮ್ಮನೆ ಹಂಗೆ ಇಟ್ಟಿದ್ದು ಮಿಕ್ಕಿದೆಲ್ಲ ಡಿ ಐ ಆಗಿರ್ಬೋದು ಅದೇನು ಗ್ರಾಫಿಕ್ಸ್ ಆಗಿರ್ಬೋದು ಅದೆಲ್ಲ ಬಂದಮೇಲೆ ಮತ್ತೆ ನಾನು ನೋಡೋಕ್ಕೆ ಇಷ್ಟಪಟ್ಟಿಲ್ಲ ಯಾಕಂದರೆ ನಾನು ಸ್ಕ್ರೀನಲ್ಲಿ ನೋಡ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಫಸ್ಟ್ ಡಿವೋರ್ಸ್ ಮಾಡಿರೋ ಸಿನಿಮಾ ತುಂಬ ವೇಯ್ಟಿಂಗಲ್ಲಿ ಇದ್ದೀನಿ ಒಂದು ಕಡೆ ಫುಲ್ ಖುಷಿ ಆಗ್ತದೆ ಇನ್ನೊಂದು ಕಡೆ ಭಯನೂ ಆಗ್ತದೆ ನಮ್ಮ ವಿಜುವಲ್ ಹೆಂಗೆ ತೊಗೊಂತಾರ ಇಲ್ವಾ ಜನ ಅಂತ ಬಟ್ ಖಂಡಿತ ತೊಗೊಂತಾರೆ ಯಾಕಂದರೆ ಅಷ್ಟು ಅದ್ಭುತವಾಗಿ ಬಂದಿದೆ ಸಾಂಗು ಖಂಡಿತ ಎಲ್ಲ ನೋಡೋವಂಥ ಸಾಂಗು ಸೊ ಡಿ ಬಸ್ ಇಷ್ಟು ದಿವಸ ಮಾಡಿರೋ ಸಿನಿಮಾ ಬೇರೆ ಈ ಸಿನಿಮಾ ಬೇರೆ ಯಾಕಂದರೆ ಡಿ ಬಸ್ ಇಷ್ಟು ದಿವಸ ಇಷ್ಟು ಸಿನಿಮಾದಲ್ಲಿ ಕಾಣಿಸಿರೋ ಲುಕ್ ಆಗಿರ್ಬೋದು ಸ್ಟೈಲ್ ಆಗಿರ್ಬೋದು ಅದೇ ಬೇರೆ ಈ ಸಿನಿಮಾದಲ್ಲಿ ನಾವು ಬೇರೆಯೇ ಡಿ ಬಸ್ನ ನೋಡ್ತೀವಿ ಯಾಕಂದರೆ ಇದೊಂದು ಏನು ಹೇಳ್ಬೇಕಂದ್ರೆ ಒಂದು ಸ್ಟೈಲ್ ಆಗಿರ್ಬೋದು ಡೆಡಿಕೇಶನ್ ಆಗಿರ್ಬೋದು ಅವ್ರು ಮಾಡಿರೋ ಪರ್ಫಾರ್ಮೆನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಒಂದು ಕ್ಯೂಟ್ನೆಸ್ ಆಗಿರ್ಬೋದು ಒಂದು ಡ್ಯಾನ್ಸಲ್ಲಿ ಒಂದು ಕ್ಯೂಟ್ನೆಸ್ ಇದೆ ತುಂಬ ಖುಷಿಯಾಗುತ್ತೆ ಸರ್ ನೋಡೋಕ್ಕೆ ಈ ಇಷ್ಟು ದಿವಸ ನೋಡಿದ್ದೀವಿ ಡಿ ಬಸ್ ಒಂದು ಮಾಸ್ ಆಗಿರ್ಬೋದು ಏನಾಗಿರ್ಬೋದು ಇದು ಎಲ್ಲನೂ ಸೇರಿ ಇದೊಂದು ಸಿನಿಮಾದಲ್ಲಿ ಎಲ್ಲ ನೋಡೋಕ್ಕೆ ಇಷ್ಟಪಡ್ತೀವಿ